ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಸಮಾಜ ಮತ್ತು ಪೋಷಕರು ವಿಶೇಷ ಚೇತನ ಮಕ್ಕಳ ಬಗೆಗಿನ ಕೀಳರಿಮೆ ತೊಡೆಯಬೇಕು ಅಂತ ಶಿರಾ ಶಾಸಕ ಹಾಗೂ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಶಿರಾದಲ್ಲಿ ತಿಳಿಸಿದ್ದಾರೆ. ಶಿರಾ ನಗರದ ಅಂಬೇಡ್ಕರ್ ಭವನದಲ್ಲಿ ಮೊಬಿಲಿಟಿ ಇಂಡಿಯಾ ಸಂಸ್ಥೆ ವತಿಯಿಂದ 30ನೇ ವಾರ್ಷಿಕೋತ್ಸವ ಅಂಗವಾಗಿ ಹಮ್ಮಿಕೊಂಡಿದ್ದ ವಿಶೇಷ ಚೇತನ ಬಾಲಕರಿಗೆ ಸಲಕರಣೆ ವಿತರಣೆ ಮತ್ತು ಅಳವಡಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿಶೇಷ ಚೇತನರು ಅಸಮರ್ಥರು, ಪರವಾಲಂಬಿ ಎಂಬ ಭಾವನೆಯನ್ನ ಬದಿಗಿರಿಸಬೇಕು. ಅವರಿಗೆ ಇತರರಿಗೆ ನೀಡದಂತೆ ಸೂಕ್ತ ತರಬೇತಿ, ಉದ್ಯೋಗಾವಕಾಶ ಹಾಗೂ ಮತ್ತಿತರ ಸೌಲಭ್ಯವನ್ನು ಒದಗಿಸಬೇಕು. ವಿಕಲಚೇತನರಲ್ಲಿ ಇರುವ ವಿಶೇಷ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು. ಅವರ ಬದುಕು ಹಸನಾಗಲು ಸರ್ಕಾರ, ಸಮಾಜ, ಸಂಸ್ಥೆ ಮತ್ತು ಪೋಷಕರು ಕೈಜೋಡಿಸಬೇಕು ಅಂತ ತಿಳಿಸಿದರು. ಶಿರಾ ನಗರಸಭೆ ವತಿಯಿಂದ ನೀರು, ರಸ್ತೆ, ತ್ಯಾಜ್ಯ ವಿಲೇವಾರಿ ಮತ್ತಿತರ ಮೂಲ ಸೌಕರ್ಯಗಳ ಸಮಸ್ಯೆಗಳಿಂದ ಸಮಸ್ಯೆಗೆ ಈಡಾಗಿದ್ದ ನಗರಸಭೆಯಲ್ಲಿ ಅಭಿವೃದ್ಧಿಗಾಗಿ ಅಧಿಕಾರಿ ವರ್ಗ ಸದ್ಯ ಒಗ್ಗಟ್ಟಿನ ಮಂತ್ರ, ಹೊಸ ಆಶಾಕಿರಣ ಮೂಡಿದ್ದು ನಗರದ ದೊಡ್ಡ ಕೆರೆ ಸ್ವಚ್ಛತೆಗೆ ಮುಂದಾಗಿದ್ದಾರೆ. ನಗರದ ಹೇಮಾವತಿ ಜಲಸಂಗ್ರಹದ ಶಿರಾ ದೊಡ್ಡ ಕೆರೆಯ ಸುತ್ತಲ ಪರಿಸರ ಮತ್ತೆ ಅಸ್ತವ್ಯಸ್ತಗೊಂಡಿತು. ಸಮರ್ಪಕ ಆವರಣ, ಬೇಲಿ ರಕ್ಷಣೆ ಇಲ್ಲದೆ ಎಲ್ಲ ಕೆಲಸಕ್ಕೂ ಕೆರೆ ನೀರನ್ನು ಬಳಸುತ್ತಿದ್ದು ತ್ಯಾಜ್ಯವೂ ಸೇರಿ ಕೆರೆ ನೀರು ಮಲಿನಗೊಂಡಿತು. ಅಲ್ಲದೆ ಪುಂಡಪೋಖರಿಗಳ ಹಾವಳಿಯಿಂದ ಸುತ್ತಲ ಸ್ಥಿತಿ ಅಧೋಗತಿಯಾಗಿತ್ತು. ಸದ್ಯ ನಗರಸಭೆ ಅಧಿಕಾರಿ ವರ್ಗದವರು ಕೆರೆ ಸ್ವಚ್ಛತಾ ಕಾರ್ಯಕ್ಕೆ ಕೈ ಹಾಕಿದ್ದು 100 ಎಕರೆ ವಿಸ್ತೀರ್ಣ ಹೊಂದಿರುವ ಶಿರಾ ದೊಡ್ಡ ಕೆರೆಗೆ ಹೇಮಾವತಿ ನದಿ ನೀರನ್ನು ಹರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ನಗರಸಭೆ ಸ್ವಚ್ಛತಾ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಶ್ರೀಮಂತ್ ಅಮೋಕ್ ಟಿವಿ ಶಿರಾ. ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿತು. ಜಾತ್ರೆಯ ನಿಮಿತ್ತ ದೇವಸ್ಥಾನಕ್ಕೆ ಭಕ್ತರು ತೆರಳಿ ದೇವರುಗಳ ದರ್ಶನ ಪಡೆದರು. ದೇವರುಗಳು ಪಲ್ಲಕ್ಕಿ ಮೆರವಣಿಗೆ, ಆರತಿ ಹಿಡಿದ ಮುತ್ತೈದೆಯರ ಜೊತೆ ಶುಭಕರ ವಾದ್ಯ ಹಾಗೂ ಡೊಳ್ಳು ಕುಣಿತದೊಂದಿಗೆ ಸಂಚರಿಸಿ ಭಕ್ತಾದಿಗಳು ಡಿಜೆ ಹಾಡಿಗೆ ಹೆಜ್ಜೆ ಹಾಕುತ್ತಾ ಭಂಡಾರದಲ್ಲಿ ಮಿಂದೇಳುವ ದೃಶ್ಯ ನೋಡುಗರ ಮನವನ್ನ ಸೆಳೆಯುವಂತಿತ್ತು. ಮಹದೇವ್ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಎಡದಂಡೆ ನಾಲೆಯಿಂದ ಕೆಳಭಾಗದ ರೈತರಿಗೆ ನೀರು ತಲುಪದ ಹಿನ್ನೆಲೆಯಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಮಾನ್ವಿ ತಾಲೂಕಿನ ನೀರಮಾನ್ವಿ ಗ್ರಾಮದ ಬಳಿ ರಾಜ್ಯ ಹೆದ್ದಾರಿ ರಸ್ತೆಯನ್ನ ತಡೆಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ. ನಮಗೆ ನೀರು ಕೊಡಿ, ಇಲ್ಲವೇ ಪ್ರತಿಭಟನೆ ಎದುರಿಸಿ. ಹಲವಾರು ನೀರಾವರಿ ಇಲಾಖೆ ಹಾಗೂ ರಾಯಚೂರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರೂ ಸಹ ಕೆಳಭಾಗದ ರೈತರಿಗೆ ನೀರು ತಲುಪದಾಗಿದೆ ಅಂತ ಕಿಡಿಕಾರಿದ್ರು. ಮಾನ್ವಿ ಶಾಸಕ ಹಂಪಯ್ಯ ನಾಯಕರೇ, ಕೆಳಭಾಗದ ರೈತರು ಬೀದಿಗೆ ಬಂದು ಹೋರಾಟ ಮಾಡುತ್ತಾರೆಂದ ಮೇಲೆ ವಿಧಾನಸಭೆಯ ಶಕ್ತಿ ಸೌಧದಲ್ಲಿ ಗುಡುಗಿ ನೀರು ತರುವ ಪ್ರಯತ್ನ ಮಾಡ್ತಾರೆ ಎಂಬ ಜನರು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ರೈತ ಸಂಘದ ಪದಾಧಿಕಾರಿಗಳು ಮತ್ತೊಮ್ಮೆ ಹೋರಾಟ ಮಾಡುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ತುಂಗಭದ್ರಾ ಎಡದಂಡೆ ನಾಲೆಗೆ ಜುಲೈ 19ರಂದು ನೀರು ಬಿಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವತ್ತಿಗೆ 16 ದಿವಸ ಆಯಿತು. ಕೆಳಭಾಗದ ಅಂದರೆ ಮಾನ್ವಿ, ಸಿರಿವಾರ, ರಾಯಚೂರು ತಾಲೂಕಿಗೆ ಇದುವರೆಗೆ ನೀರು ತಲುಪಿಲ್ಲ. ಇಲ್ಲಿ ಏನಂತಂದ್ರೆ ರೈತರು ಒಣ ಬೇಸಾಯದ ಬೆಳೆ, ಏನು ಹತ್ತಿ ಬೆಳೆ ಹಾಕಿದ್ದಾರೆ, ಒಳ್ಳೆ ಬೆಳೆ ಇದೆ. ಕಳೆದ 2 ತಿಂಗಳಿಂದ ಮಳೆ ಇಲ್ಲ, ಮಳೆ ಇಲ್ಲ. ರೈತರು ಔಷಧ ಹೊಡೆದಿದ್ದಾರೆ, ಗೊಬ್ಬರ ಹಾಕಿದ್ದಾರೆ, ಕುಂಟೆ ಹೊಡೆದಿದ್ದಾರೆ, ಕಳೆ ತೆಗೆಸಿದ್ರೆ ಸಾಕಷ್ಟು ದುಡ್ಡು ಖರ್ಚು ಮಾಡ್ಯಾರ. ಒಂದು ನೀರು ಕೊಟ್ಟರೆ ಕಾಯಾಗಿಬಿಡ್ತಾವ ಹತ್ತಿ. ಅದಕ್ಕೆ ಇವತ್ತು ನಾವು ರೈತರನ್ನ ಉಳಿಸೋದ್ರ ಸಲುವಾಗಿ ಹತ್ತಿ ಬೆಳೆಗೆ ನೀರು ಕೇಳಕತ್ತೀವಿ. ನಾವೇನು ಗದ್ದೆ ಹಚ್ಚಕ್ಕ ನೀರು ಕೇಳ್ತಾ ಇಲ್ಲ, ಆದರೆ ನೀರು ಬರ್ತಾ ಇಲ್ಲ. ಕಾರಣ ಏನಂದ್ರೆ, ಮೊದಲನೇದು ಸಿಬ್ಬಂದಿಗಳಿಲ್ಲ, ಇಂಜಿನಿಯರ್ಗಳ ಕೊರತೆ ಇದೆ. ಸುಮಾರು ಎಡದಂಡೆ ನಾಲೆ ವ್ಯಾಪ್ತಿಯಲ್ಲಿ 100 ಇಂಜಿನಿಯರ್ಗಳ ಕೊರತೆ ಇದೆ, ಅದು ಒಂದು. ಆಮೇಲೆ ಮೇಲ್ಭಾಗದಲ್ಲಿ ಏನು ವಡ್ರಟ್ಟಿ, ಕಾರ್ಟಿಗಿ, ಗಂಗಾವತಿ ಮತ್ತು ಇನ್ನಿತರ ಭಾಗಗಳಲ್ಲಿ, ತುರುವಾಳಲ್ಲಿ ಅನಧಿಕೃತವಾಗಿ ನೀರಾವರಿ ಒಂದು ಸುಮಾರು 2 ಲಕ್ಷ ಎಕರೆ ಆಗಿದೆ. ನಮ್ಮ ಪಾಲಿನ ನೀರು ಅಂದ್ರೆ ಮಾನ್ವಿ, ಸಿರಿವಾರ, ರಾಯಚೂರು ರೈತರ ಪಾಲಿನ ನೀರು ಅವರು ಉಪಯೋಗ ಮಾಡ್ಕೊಂತಾರೆ ಇವತ್ತು. ಅದಕ್ಕೆ ಅದನ್ನ ಕಡಿವಾಣ ಹಾಕಲಿಕ್ಕೆ ಸಾಕಷ್ಟು ಹೋರಾಟಗಳು ಮಾಡಿದ್ರು, ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅಕ್ರಮ ನೀರಾವರಿ, ಅನಧಿಕೃತ ನೀರಾವರಿ ತಡೆದು ಇವತ್ತೇನು ಕಾಯ್ದೆ ಮಾಡಿದ್ದಾರೆ, ನೀರ್ ಕಳ್ತನ ಮಾಡೋರಿಗೆ 2 ಲಕ್ಷ ರೂಪಾಯಿ ದಂಡ, 2 ವರ್ಷ. ನಾವೊಬ್ಬರು ರೈತರು ಈಗ ಇಲ್ಲಿ ನಾವಿಲ್ಲಿ ಎಲ್ಲ ಸ್ಟ್ರೈಕ್ ಸೇರೋದ ಉದ್ದೇಶ ಏನದ ಅಂದ್ರೆ, ಕೆಳಭಾಗದ ರೈತರಿಗೆ ಇಲ್ಲಿವರೆಗೂ ನೀರು ಮುಟ್ತಾ ಇಲ್ಲ. ಇದು ಇವತ್ತಿನ ಸಮಸ್ಯೆ ಅಲ್ಲ, ಬಹಳಷ್ಟು ವರ್ಷಗಳಿಂದ ನಮ್ಮ ಕೆಳಭಾಗಕ್ಕೆ ನೀರು ಬರ್ತಾ ಇಲ್ಲ. ಇದಕ್ಕೆ ಮೂಲ
ಮೂಲ ಕಾರಣ ಏನಂದ್ರೆ 69 ಗೇಜ್ ಅಲ್ಲಿ ಒಂದೂವರೆ ಫೀಟ್ ಡಿಫ್ರೆನ್ಸ್ ಇದೆ. ಈಗ ಮೊನ್ನೆ ಒಂದು 20 ದಿನ ಕೆಳಗಡೆ ನಮ್ಮ ಭಾಗದ ಎಡಬಲಿ ಈ ನೇತೃತ್ವದಲ್ಲಿ ಹೊಸ ಗೇಜ್ ಅಳವಡಿಸಿದ್ರು. ಹೊಸ ಗೇಜ್ ಮತ್ತೆ ಹಳೆ ಗೇಜ್ಗೆ ಸುಮಾರು 1.6 ಅಡಿ ವ್ಯತ್ಯಾಸ ಇದೆ. ಈ 1.6 ಅಡಿ ವ್ಯತ್ಯಾಸದಿಂದ ನಮ್ಗೆ ಇಲ್ಲಿ 5-6 ಶಟರ್ ನೀರಿಗೆ ಕೊರತೆ ಆಗ್ತಿದೆ. ಇದನ್ನ ಈ ಭಾಗದ ಯಾವ ಶಾಸಕರು ಕೇಳ್ತಾ ಇಲ್ಲ, ಯಾವ ಚುನಾಯಿತ ಪ್ರತಿನಿಧಿಗಳನ್ನು ಕೇಳ್ತಾ ಇಲ್ಲ. ನಾವು ಪ್ರತಿದಿನ ಪ್ರತಿ ವರ್ಷ ಬೆಳಿಗ್ಗೆ ನೀರು ಶಾರ್ಟೇಜ್ ಆಗೋಣ ಬರ್ತೀವಿ, ರೋಡ್ನ ಕುಂದಿರ್ತೀವಿ, 2-3 ದಿನ ಅಲ್ಲಿಂದ ಇಲ್ಲಿಗೆ ಇಲ್ಲೇ ಇದ್ದು ಶಟರ್ಗಳನ್ನ ಕ್ಲೋಸ್ ಮಾಡ್ತಾರ, ಮುಂದಕ್ಕೆ ನೀರು ತರ್ತಾರ, ನಾವು ಹಿಂಗೆ ಮನೆಗೆ ಹೋಗ್ತೀವಿ. ಹಿಂಗೆ ಪ್ರತಿ ವರ್ಷ ಗೋಳಾಟ ಆಗಿದೆ. ಇದು ಒಂದು ಸಾಮಾನ್ಯ ಲೋಕಲ್ ನ್ಯೂಸ್ ಅಲ್ಲ. ನಮ್ಮ ನೀರಿನ ಹಕ್ಕು 69ರಲ್ಲಿಂದ 104ವರೆಗೆ ನೀರಿನ ಕೊರತೆ ಪೂರ್ತಿಯಾಗಿದೆ. 82 ಶಟರಲ್ಲಿನೂ ನಿಗದಿತ ಗೇಜ್ ಇಲ್ಲ, 84 ಇಲ್ಲ. ಮಾನ್ವಿ ಡಿಪೋದಿಂದ ಗಂಗಾವತಿಗೆ ಹೊರಟಿದ ಸರ್ಕಾರಿ ಬಸ್ ನಸ್ಲಾಪುರ ಗ್ರಾಮದ ಬಳಿ ಪಲ್ಟಿಯಾದ ಪರಿಣಾಮ ಮಕ್ಕಳು ಸೇರಿದಂತೆ 40 ಜನ ಪ್ರಯಾಣಿಕರಿಗೆ ಗಂಭೀರವಾಗಿ ಗಾಯವಾಗಿದ್ದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಸ್ನ ಸ್ಟೇರಿಂಗ್ ಕಟ್ಟಾಗಿದ್ದರಿಂದ ಈ ಅನಾಹುತ ಆಗಲು ಪ್ರಮುಖ ಕಾರಣವಾಗಿತ್ತು. ಮಾನ್ವಿ ಡಿಪೋದಲ್ಲಿ ಗುಜರಿ ಬಸ್ ಇರೋದ್ರಿಂದ ಹೊಸ ಬಸ್ಗಳು ಮಾನ್ವಿಗೆ ಇಲ್ಲವಾಗಿದೆ ಅಂತ ಬಿಜೆಪಿ ಮುಖಂಡ ಸುಧಾಕರ್ ಆರೋಪಿಸಿದ್ದಾರೆ. ಗಂಭೀರವಾದ ಗಾಯಾಳುಗಳನ್ನ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕುಟುಂಬಸ್ಥರಿಗೆ ಮಾಹಿತಿಯನ್ನ ನೀಡಿ ಚಿಕಿತ್ಸೆ ಕೊಡಿಸುವ ಕೆಲಸ ಮಾಡಿ ಅಂತ ವೈದ್ಯರಿಗೆ ಸೂಚಿಸಿದ್ದೇನೆ ಅಂತ ಶಾಸಕ ಹಂಪಯ್ಯ ನಾಯಕ ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ನಾನು ಜೆ ಸುಧಾಕರ್, ಭಾರತೀಯ ಜನತಾ ಪಾರ್ಟಿ ಮಾನ್ವಿ ಮಂಡಲ ಅಧ್ಯಕ್ಷ. ಇವತ್ತು ಮಾನ್ವಿ ಪಟ್ಟಣದ ಹೊರವಲಯದಲ್ಲಿ ಮಾನ್ವಿ ಡಿಪೋ ಬಸ್ ಮಾನ್ವಿಯಿಂದ ಸಿಂಧನೂರು ಕಡೆ ಹೋಗ್ತಾ ಇರುವಾಗ ಒಂದು ನಸಲಾಪುರ ಹತ್ರ ಒಂದು ದುರಂತ ಸಂಭವಿಸಿದ. ಆ ಬಸ್ನಲ್ಲಿ ಪ್ರಯಾಣಿಸ್ತಿರ್ತಕ್ಕಂಥ 45 ಜನರು ಕೂಡ ಒಂದು ಗಾಯಗಳಾಗಿ ಎಲುಬುಗಳು ಮುರಿದು, ಕಾಲು ಮುರಿದು, ಕೈ ಮುರಿದು, ಹಲ್ಲುಗಳು ಕೂಡ ಮುರಿದಂಥ ಸಂಘಟನೆ ಇವತ್ತು ಮಾನ್ವಿ ಪಟ್ಟಣದ ಹೊರವಲಯದಲ್ಲಿ ನಡೆದಿದೆ. ಇದಕ್ಕೆಲ್ಲ ಕಾರಣ ಮಾನ್ವಿ ಡಿಪೋನಲ್ಲಿರ್ತಕ್ಕಂಥ ಒಂದು ಡಗ್ಲಸ್ ಬಸ್ಗಳು ಇವತ್ತಿಗೂ ಕೂಡ ಹೊಸ ಬಸ್ಗಳು ಮಾನ್ವಿ ಡಿಪೋಗೆ ಬಂದಿಲ್ಲ. ಡಿಪೋ ಪ್ರಾರಂಭ ಆಗಿ ಸುಮಾರು 3-4 ವರ್ಷ ಆಯಿತು. ಇದುವರೆಗೂ ಕೂಡ ಒಂದೇ ಒಂದು ಹೊಸ ಬಸ್ ಕೂಡ ಮಾನ್ವಿ ಡಿಪೋಗೆ ಒದಗಿಸಿಲ್ಲ. ಈ ಕುರಿತು ನಾವು ಜಿಲ್ಲಾ ಒಂದು ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಹಲವಾರು ಬಾರಿ ಮಾತಾಡಿದರೂ ಕೂಡ ಅವರು ಇನ್ನೂ ಬಸ್ಗಳು ಬಂದಿಲ್ಲ, ಇಲ್ಲಿ ಸ್ಟಾಫ್ ಇಲ್ಲ, ಡ್ರೈವರ್ಗಳಿಲ್ಲ ಅಂತ ಯಾವುದೋ ಕುಂಟುನೆಪ ಹೇಳ್ತಾ ಮಾನ್ವಿ ಡಿಪೋಗಳನ್ನು ಒಂದು ದುರ್ಗತಿ ಸ್ಥಿತಿಯಲ್ಲಿರ್ತಕ್ಕಂಥ ಬಸ್ಗಳು ಅಲಾಟ್ ಮಾಡಿ ಜನರ ಪ್ರಾಣ ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಆ ಡ್ರೈವರ್ ಪರಿಸ್ಥಿತಿ ಕೂಡ ಒಂದು ಗಂಭೀರ ಸ್ಥಿತಿಯಲ್ಲಿದೆ, ಪ್ರಾಣ ಉಳಿಯೋ ಪರಿಸ್ಥಿತಿಯಲ್ಲಿ ಇಲ್ಲ ಡ್ರೈವರ್ದು ಕೂಡ. ಇವರು ಈ ರೀತಿಯಾಗಿ KSRTC ಡಿಪೋದವರು ಜನರ ಪ್ರಾಣ ತಿನ್ನುವಂಥ ಒಂದು ಗಾಡಿಗಳನ್ನು ಇವತ್ತು ರೋಡಿಗೆ ಬಿಡ್ತಾ ಇದ್ದಾರೆ. ಇದು ಯಾವ ಪ್ರಯಾಣಿಕರಿಗೂ ಕೂಡ ಇದು ಅನುಕೂಲಕರವಾಗಿಲ್ಲ. ಈ ರೀತಿಯ ಒಂದು ಘಟನೆಗಳು ನಡೆದಾಗೂ ಕೂಡ ಮಾನ್ಯ ಶಾಸಕರು ಇದುವರೆಗೂ ಕೂಡ ನಮ್ಮ ಬಸ್ ಡಿಪೋಗೆ ಒಂದು 10-20 ಬಸ್ಗಳನ್ನು ತರುವಂಥ ಪ್ರಯತ್ನ ಇವತ್ತಿಗೂ ಕೂಡ ಮಾಡಲಿಲ್ಲ. ಸಿಂಧನೂರು, ರಾಯಚೂರು, ಬೇರೆ ಕಡೆ ಮುಂದೇಳ ನಸಲಾಪುರ ಹಳ್ಳದ ಸಮೀಪ ಪಲ್ಟಿಯಾಗಿದೆ ಸರ್. ಸುಮಾರು 30-40 ಜನ ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಮಾನ್ವಿ ಆಸ್ಪತ್ರೆ ಸೇರ್ಪಡ್ತಿದೆ. ಅದು ಮಾನ್ವಿ ಡಿಪೋದ ಬಸ್ ಗಂಗಾವತಿ ಸರ್ಕಲ್ ಬಸ್ ಅಲ್ಲ, ಗಂಗಾವತಿ ಹೋಗಿ ಬರಬಹುದು. ಆದ್ರಲ್ಲಿ ಹೆಚ್ಚಾಗಿ ಮಾನ್ವಿ ಕ್ಷೇತ್ರದ ಜನರೇ ಬಹಳಷ್ಟು ಜನರು ಸಿಂಧನೂರಿಗೆ ಹೋಗೋರು, ಗಂಗಾವತಿಗೆ ಹೋಗೋರು ಭಾಳಷ್ಟು ನಮ್ಮ ಮಾನ್ವಿ ಕ್ಷೇತ್ರದ ಕಂಡು ಬರ್ತದೆ. ಅದರಲ್ಲಿ ಹೊಸಪೇಟೆ ಕೂಡಲಿಗೆ ಹೋಗ್ತಕ್ಕಂಥ ಕೆಲವು ಸ್ಟೇಷನ್ಗಳು ಈಗ ನಾವು ಬಂದು ನೋಡಿದಾಗ ಇನ್ನೂ ಒಳ್ಳೆ ದೇವ್ರ ದೊಡ್ಡವನಂತಕ್ಕಂಥ ಪರಿಸ್ಥಿತಿ ನಮಗೆ. ಅದು ಸರ್ನಲ್ಲಿ ಬಸ್ಸು ಸೇರಿಗೆ ಕೈಯಾಗಿ ಬಂದು ಒಂದು ಅಪಘಾತಕ್ಕ ಈ ಒಂದು ಘಟನೆ ಸಂಭವಿಸಿದೆ ಸರ್. ಇದೊಂದೇನೆಂದ್ರೆ ಮಾನ್ವಿ ಡಿಪೋದಲ್ಲಿ ಇರತಕ್ಕಂಥ ಬಸ್ಸು ತುಂಬಾ ಡಗ್ಲಸ್ ಬಸ್ ಇದಾವೆ. ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಒಳ್ಳೆ ಒಂದು ಸುಮಾರು 500ಕ್ಕಿಂತ ಹೆಚ್ಚು ಬಸ್ಗಳು ಬಂದರೂ ಕೂಡ ಮಾನ್ವಿಗೆ ಹೊಸ ಡಿಪ್ ಬಸ್ಗಳು ಬಂದಿಲ್ಲ ಅಂತ ಒಂದು ರೀತಿಯಲ್ಲಿ ಇದು ಕೂಡ ಆರೋಪ ಇದೆ ಸರ್. ಈ ರಾಜ್ಯದಲ್ಲಿ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆ ಮತ್ತು ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಉಪಲೋಕಾಯುಕ್ತ ಬಿ ವೀರಪ್ಪ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಡೆಂಟಲ್ ಡಾಕ್ಟರ್ ಆಸ್ಪತ್ರೆಯಲ್ಲಿ ಇರೋದಿಲ್ಲ, ಪರ್ಸನಲ್ ಕ್ಲಿನಿಕ್ ಅಲ್ಲಿ ಇರ್ತಾರೆ. ಎಲೆ ಸಿಗುವ ಕೆಲ ಔಷಧಿಗಳನ್ನ ಹೊರಗಡೆಯಿಂದ ತರಲು ಸೂಚನೆ ಕೊಡ್ತಾರೆ. ಯಾವುದೇ ವಿಚಾರಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಬಂದ್ರೆ ದುಡ್ಡು ಕೇಳ್ತಾರೆ ಅಂತ ಆಸ್ಪತ್ರೆಗೆ ಭೇಟಿ ನೀಡಿದ ಉಪಲೋಕಾಯುಕ್ತರಿಗೆ ಸಾರ್ವಜನಿಕರಿಂದ ದೂರುಗಳ ಸರಮಾಲೆ ಕೇಳಿ ಬಂದಿದ್ದು ನ್ಯಾಯಾಧೀಶರಾದ ಬಿ ವೀರಪ್ಪ ಗರಂ ಆಗಿದ್ದಲ್ಲದೆ ಬೇಸರ ವ್ಯಕ್ತಪಡಿಸಿದ್ರು.
ಪತ್ರಿಕಾ ಮಾಧ್ಯಮದವರು ನಿಮ್ಮ ಜವಾಬ್ದಾರಿ ಇದೆ. ತುಂಬಾ ಸಲ ಒಂದು ನಿಮಿಷಪ್ಪ ಆ ಥರ ಮಾಡಿದಾಗ ಇಲ್ಲಿ ಬೋರ್ಡ್ ಹಾಕಿದ್ದೀವಿ ನಾವು, ನೀವು ಅದೊಂದು ಸ್ವಲ್ಪ ಫಾಲೋ ಮಾಡಿ, ಇಲ್ಲಿಂದ ಅಲ್ಲಿ ಕಳಿಸಿ ಅಲ್ಲಿಂದ ಕಳಿಸೋ ಪೇಷಂಟ್ ಸ್ವಲ್ಪ ಇಂಟರ್ವ್ಯೂ ಮಾಡಿ ನಮಗೆ, ಐ ಡೋಂಟ್ ಕಂಪ್ಲೇಂಟ್ ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿ, ವಿಲ್ ಟೇಕ್ ಕೇರ್. ಅವ್ರು ಸ್ವಂತ ಇಟ್ಕೊಂಡು ಇಲ್ಲಿ ಸುಮ್ಮನೆ, ಇಲ್ಲಿ ಸಂಬಳ ಅಲ್ಲಿ ಬಿಸ್ನೆಸ್ಸು, ಇಲ್ಲಿಂದ ಅಲ್ಲಿ ಕರ್ಕೊಂಡೋಗಿ ಮಾಡೋದು ತಪ್ಪದು, ಆ ಥರ ಇದ್ದರೆ ವಿಲ್ ಟೇಕ್ ಆ್ಯಕ್ಷನ್. ಸರ್ ಮತ್ತೆ ಇಲ್ಲಿ ಮೆಡಿಸಿನ್ಸು ಇದು ಬೇಡಿಕೆಗಿಂತ ಪೂರೈಕೆ ಕಡಿಮೆ ಇದೆ, ಹೊರಗಡೆ ಬರ್ಕೊಡ್ತಿದ್ರೆ ಒಂದಷ್ಟು ಮೆಡಿಸಿನ್ನ ಹೆಲ್ಮೆಟ್ ಇರ್ಬೋದು. ಡಾಕ್ಟ್ರೆ ನಿಮ್ಮ ಬೇಡಿಕೆಗಿಂತ ಕಮ್ಮಿ ಮೆಡಿಸಿನ್ ಬರ್ತಾ ಇದೆ ಗೌರ್ಮೆಂಟ್ ಇಂದ. ಕಡಿಮೆ ಆಗುತ್ತೆ, ನೀವು ತರ್ಸ್ತಾ ಇದ್ದೀರಾ? ನಿಮ್ಗೆ ಇಲ್ಲೇನಾದ್ರೂ ಡೈಲಿ ಪರ್ಚೇಸ್ ಮಾಡೋಕ್ಕೆ ಅವಕಾಶ ಇದೆಯಾ? ಎಷ್ಟು ಅದರ ಎಷ್ಟು ಪರ್ ಡೇ ಔಟ್ ಸೈಡ್ ತೊಗೊಳಕ್ಕೆ ನಿಮ್ಮ ಬಜೆಟ್ ಎಷ್ಟಿದೆ? 10,000. ಎಂತ ಮೆಡಿಸಿನ್ಸ್ ಅದು? ಎಂತ ಯಾವ ಥರ ಎಮರ್ಜೆನ್ಸಿ ಮೆಡಿಸಿನ್ಸ್? ಟೆಕ್ವಾಕ್ ಇದೆಯಾ? ಇದೆಯಾ? ಅಲ್ಲಿ ನಿಮ್ಮ ಅಲ್ಲ ವಿಕ್ಟೋರಿಯಾದಲ್ಲಿ ಟೆಕ್ವಾಕ್ ಇಲ್ಲ, ಪ್ರೈವೇಟ್ ತಗೊಂತೀವಿ ಅಂತಾರೆ. ನಿಮಗೆ ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿದ ಉಪಲೋಕಾಯುಕ್ತ ಜಸ್ಟಿಸ್ ಬಿ ವೀರಪ್ಪ ಮಕ್ಕಳ ಜೊತೆ ಕುಶಲೋಪಾರಿ ವಿಚಾರಿಸಿ ಮಕ್ಕಳು ಭಗತ್ ಸಿಂಗ್, ಅಂಬೇಡ್ಕರ್, ಗಾಂಧೀಜಿ ಥರ ಆಗಬೇಕು ಅಂತ ತಿಳಿ ಹೇಳಿ ವಿದ್ಯಾರ್ಥಿಗಳಿಂದ ಪ್ರತಿಜ್ಞೆ ಮಾಡಿಸಿದ್ರು. ನಂತರ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳಲ್ಲಿ ಇಂಚಿಂಚು ಮಾಹಿತಿಯನ್ನು ಪಡೆದು ದಿನನಿತ್ಯದ ಹಾಜರಾತಿ ಪುಸ್ತಕವನ್ನು ನೋಡಿ ಎಚ್ಚರಿಕೆಯನ್ನು ನೀಡಿದರು. ಅಕ್ಷಯ್, ಅಮೋಕ್ ಟಿವಿ, ದೇವನಹಳ್ಳಿ. ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರ್ ಭೇಟಿ ಕೊಟ್ಟ ಲೋಕಾಯುಕ್ತ ಅಧಿಕಾರಿಗಳು ರೋಗಿಗಳ ಆರೋಗ್ಯವನ್ನ ವಿಚಾರಿಸಿ ನಿಮ್ಮನ್ನ ಯಾರಾದರೂ ಲಂಚವನ್ನ ಕೇಳಿದ್ರೆ ನಮ್ಮ ಗಮನಕ್ಕೆ ತಂದುಕೊಡಿ ಅಂತ ಹೇಳಿ ಮತ್ತೆ ಎಲ್ಲ ಶೌಚಾಲಯ ಕೊಠಡಿಗಳನ್ನ ವೀಕ್ಷಿಸಿ ಸ್ವಚ್ಛತೆಯನ್ನ ಕಾಪಾಡುವ ಬಗ್ಗೆ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಆಸ್ಪತ್ರೆಗೆ ಅಧಿಕಾರಿಗಳು ಭೇಟಿ ನೀಡಿದ ವೇಳೆ ಸಾರ್ವಜನಿಕರು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರುಗಳ ಸುರಿಮಳೆಯನ್ನೇ ಸುರಿಸಿದರು. ರಾತ್ರಿ ವೇಳೆ ವೈದ್ಯರು ಇಲ್ಲದ ಕಾರಣ ಅನೇಕ ರೋಗಿಗಳಿಗೆ ತೊಂದರೆ ಆಗ್ತದ್ದು, ರಾತ್ರಿ ವೇಳೆ ಚಿಕಿತ್ಸೆಗಾಗಿ ಯಾರೇ ಬಂದರೂ ಕೂಡ ಜಿಲ್ಲಾಸ್ಪತ್ರೆಗೆ ಬರೆದು ಕಳುಹಿಸಿಕೊಡ್ತಿದ್ದಾರೆ ಅಂತ ನೋವನ್ನ ತೋಡಿಕೊಂಡರು. ಆಸ್ಪತ್ರೆಯ ಗೋಡೆಗಳ ಮೇಲೆ ಹಲವು ಸ್ಟಿಕ್ಕರ್ಸ್ಗಳನ್ನು ಅಂಟಿಸಿದ್ದು ಗೋಡೆಗಳ ಮೇಲೆ ವಿಚಿತ್ರವಾಗಿ ಕಾಣ್ತಿದ್ದು ಕೂಡಲೇ ಎಲ್ಲವನ್ನ ಸರಿಪಡಿಸಿ ಅಂತ, ಹಾಗೂ ಅಡುಗೆ ಕೋಣೆಯನ್ನು ವೀಕ್ಷಿಸಲು ಹೋದಾಗ ಅಡುಗೆ ಕೋಣೆಯಲ್ಲಿ ಸ್ವಚ್ಛತೆ ಮತ್ತು ಸಾಂಬಾರು ಮತ್ತು ಅಕ್ಕಿ ಬೇಳೆ ಕಾಳುಗಳ ವೀಕ್ಷಿಸಿದಾಗ ಕಡಲೆಕಾಳು, ಬಟಾಣಿ ಎಲ್ಲವೂ ಸುಮಾರು ತಿಂಗಳುಗಳು ಆಗಿರುವ ಕಾಳು ಸಾಂಬಾರಿಗೆ ಹಾಕ್ತದೆ. ಅದನ್ನ ಕಂಡು ಅಲ್ಲಿನ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡ್ರು. ಗೌರ್ಮೆಂಟ್ ಪ್ರಾಪರ್ಟಿ ನಿಮ್ದಲ್ವಾ ಅದು? ನಿಮ್ದು ಗೌರ್ಮೆಂಟ್ ಜಾಗದಿಂದ ಏನೋ ವೇಸ್ಟ್ ಕೊಡೋ ಜಾಗ ಕೊಡ್ತದೆ. ರೋಗಿಗಳಿಗೆ ಒಳ್ಳೆಯ ಆಹಾರವನ್ನು ಕೊಡುವುದಕ್ಕೆ ಸರ್ಕಾರ ಇಷ್ಟೊಂದು ಖರ್ಚು ಮಾಡುತ್ತಿರುವುದು, ಕೂಡಲೇ ಇವನ್ನ ಬದಲಿಸಿ ಇಲ್ಲವಾದಲ್ಲಿ ನಿಮ್ಮ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ತೇನೆ ಅಂತ ಆಸ್ಪತ್ರೆ ಸಿಬ್ಬಂದಿಗೆ ಎಚ್ಚರಿಕೆಯನ್ನ ಕೊಟ್ಟರು. ಇನ್ನು ವಾರ್ಡ್ ಸ್ವಚ್ಛತೆ ಬಗ್ಗೆ ಕೆಲವೊಂದು ರಿಪೇರಿ ಅಂಶಗಳು ಇರಬಹುದು, ಅದರ ಬಗ್ಗೆ ಕುರಿತು ಮಾನ್ಯ ಲೋಕಾಯುಕ್ತರಿಗೆ ವರದಿಯನ್ನ ಕೊಡ್ತೇನೆ ಅಂತ ತಿಳಿಸಿದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರ ಮೇಲೆ ಸುಳ್ಳು ಕೇಸ್ಗಳನ್ನು ದಾಖಲಿಸಿದ್ದು, ಒಬ್ಬರ ಮೇಲೆ 5-6 ಸುಳ್ಳು ಕೇಸ್ಗಳನ್ನು ಸಚಿವ ಎಂಸಿ ಸುಧಾಕರ್ ದಾಖಲಿಸಿದ್ದಾರೆ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಚಿಂತಾಮಣಿಯಲ್ಲಿ ಸಚಿವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಡಪ ರಸ್ತೆಯಲ್ಲಿರುವ ಜೆಕೆ ಭವನದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಗಳಲ್ಲಿ ನೂತನವಾಗಿ ಆಯ್ಕೆಯಾದ ಸಂಸದರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಇದೇ ವೇಳೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಚಿಂತಾಮಣಿ ಕ್ಷೇತ್ರ ವಿಶೇಷವಾದದ್ದು, ಜೊತೆಗೆ ಪುಣ್ಯ ಕ್ಷೇತ್ರವೂ ಹೌದು. ಇಲ್ಲಿಗೆ ಬಂದರೆ ದಿವಂಗತ ಮಾಜಿ ಸಚಿವ ಕೆಎಂ ಕೃಷ್ಣಾರೆಡ್ಡಿ ಅವರನ್ನು ಸ್ಮರಿಸುತ್ತೇನೆ. ದಿವಂಗತ ಕೃಷ್ಣಾರೆಡ್ಡಿ ಅವರು ಸರಳ ಸಜ್ಜನಿಕೆಯ ವ್ಯಕ್ತಿ. ಅದೇ ರೀತಿ ಚಿಂತಾಮಣಿಯ ಜೆಕೆ ಕೃಷ್ಣಾರೆಡ್ಡಿ ಬಹಳಷ್ಟು ಸರಳ ಸಜ್ಜನಿಕೆಯ ವ್ಯಕ್ತಿ ಆಗಿದ್ದು ಜನರ ನಡುವೆಯೇ ಇರ್ತಿದ್ರು. ಆದರೆ ನಾನು ಜೆಕೆ ಕೃಷ್ಣಾರೆಡ್ಡಿ ಸೋತಿದ್ದಾರೆ ಅಂದರೆ ಅದು ನಮ್ಮ ಸೋಲಲ್ಲ, ಪ್ರತಿಯೊಬ್ಬ ಕಾರ್ಯಕರ್ತನೂ ಸೋತಂತೆ ಅಂತ ತಿಳಿಸಿದ್ರು. ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಲ್ಲದೆ ಹೋದರೂ ಕೂಡ ನನ್ನನ್ನು ಅತ್ಯಂತ ಅಭಿಮಾನದಿಂದ ಪ್ರೀತಿಯಿಂದ ನನ್ನನ್ನು ಇಲ್ಲಿ ಕರೆಸಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ
ನನಗೆ ಅಭಿನಂದನೆಯನ್ನ ಸಲ್ಲಿಸಿರೋದಕ್ಕೆ ವಿಶೇಷವಾಗಿ ವೆಂಕಟಶಿವಾ ರೆಡ್ಡಿ ಅವರಿಗೆ ಮತ್ತು ಎಲ್ಲ ಮಿತ್ರ ಮಂಡಳಿಗೆ ನಾನು ಅನಂತ ಅನಂತ ವಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಚಿಂತಾಮಣಿ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ, ಅತ್ಯಂತ ಪುಣ್ಯ ಕ್ಷೇತ್ರ ಕೂಡ ಕೈವಾರ ಇಲ್ಲೇ ಇದೆ. ನನಗೆ ಮೊದಲಿಂದ ಕೂಡ ಚಿಂತಾಮಣಿಯಲ್ಲಿ ದಿವಂಗತ ಕೆಎಂ ಕೃಷ್ಣಾರೆಡ್ಡಿ ಅವರನ್ನ ನೆನಪು ಮಾಡ್ಕೊಳ್ಳದೇ ಇದ್ರೆ ತಪ್ಪಾಗ್ತದೆ. ನನ್ನನ್ನು ಬಹಳಷ್ಟು ಪ್ರೀತಿ ಮಾಡ್ತಾ ಇದ್ರು, ವಿಶ್ವಾಸ ತೋರಿಸ್ತಾ ಇದ್ರು ಅವತ್ತು ಕೂಡ. ಮತ್ತು ನಮ್ಮ ಇನ್ನೊಬ್ರು ಹಿರಿಯರಿದ್ದಾರೆ, ನಾನು ಮರ್ತ್ಬಿಟ್ಟೆ ಹೇಳೋದು, ನಮ್ಮ ಶ್ರೀರಾಮ್ ರೆಡ್ಡಿ ಅಣ್ಣನವರು, ನಾವು ಅವರು ಬಹಳ ಆತ್ಮೀಯರಾಗಿರ್ತಾ ಇದ್ರು. ದಿವಂಗತ ಕೆಎಂ ಕೃಷ್ಣಾರೆಡ್ಡಿ ಅವರು, ಮಾಜಿ ಉಪಸಭಾ ಅಧ್ಯಕ್ಷರಾದಂತಹ ಮಾಜಿ ಶಾಸಕರಾದಂತಹ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ, ರಾಜಕೀಯದಲ್ಲಿ ಸುಳ್ಳು ಹೇಳುವುದಕ್ಕೆ ಇತಿಮಿತಿ ಇರಬೇಕು, ಆದರೆ ಸಚಿವ ಸುಧಾಕರ್ ಮನೆಯ ದೇವರೇ ಸುಳ್ಳು ಎಂಬಂತೆ ಹೇಳಿ ಮತ್ತೊಮ್ಮೆ ಶಾಸಕರಾಗಲು ಮುಂದಾಗ್ತಿದ್ದಾರೆ, ಅದೆಲ್ಲ ನಿಮ್ಮ ಭ್ರಮೆ ಅಂತ ಚಿಂತಾಮಣಿ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಮಾಜಿ ಉಪಸಭಾ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಆರೋಪ ಮಾಡಿದ್ದಾರೆ. ನಾವು ತರುವಂತ ನಿಟ್ಟಿನಲ್ಲಿ ಯಾವ ರೀತಿ ಎರಡು ತಿಂಗಳಿಂದ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಿರ್ಬೋದು, ಮಾನ್ಯ ಮಂತ್ರಿಗಳಿರ್ಬೋದು, ಎಲ್ಲರ ಜೊತೆಯಲ್ಲಿ ಇವತ್ತು ಚರ್ಚೆಗಳನ್ನು ಮಾಡಿ ಯಾವೆಲ್ಲ ಯೋಜನೆಗಳನ್ನ ಇವತ್ತು ನಾವು ಈ ಭಾಗಕ್ಕೆ ತರಬೇಕು ಅನ್ನುವಂಥದ್ದನ್ನ ಸಂಕಲ್ಪವನ್ನ ತೊಟ್ಟಿರ್ತಕ್ಕಂಥದ್ದು. ಬಹುಶಃ ಲೋಕಸಭಾ ಚುನಾವಣೆಯಲ್ಲಿ ಮಾನ್ಯ ನೆಚ್ಚಿನ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದರು. ಅವತ್ತು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಪರವಾಗಿ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಮಲ್ಲೇಶ್ ಬಾಬು ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರು. ಅವರ ಜೊತೆಯಲ್ಲಿ ಆವತ್ತಿನ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರು ಆ ಒಂದು ವೇದಿಕೆಯನ್ನು ಹಂಚಿಕೊಂಡಿದ್ರು. ಅವತ್ತು ಎಷ್ಟು ರಭಸವಾಗಿ ಅವತ್ತು ಮಾತನಾಡಿದ್ರು, ಎರಡೂ ಅಭ್ಯರ್ಥಿಗಳು ಗೆಲ್ಲಲೇಬೇಕು, ಜೊತೆಗೆ ಅವರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಮುಂದೆ ಒಂದು ಆ ವಿಚಾರವನ್ನು ಬಿಟ್ಟರು. ಏನು ಅಂತ ಹೇಳಿದ್ರೆ, ಕೃಷ್ಣಾ ನದಿ ನೀರು ನಮ್ಮ ಜಿಲ್ಲೆಗಳಿಗೆ ಬರಬೇಕು ಅನ್ನುವಂಥದ್ದನ್ನ ಎಷ್ಟು ರಭಸವಾಗಿ ನಿಜವಾಗ್ಲೂ ಕೂಡ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ, ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವೆಂಕಟಶಿವಾರೆಡ್ಡಿ, ಮುಖಂಡರಾದ ವೇಣುಗೋಪಾಲ್, JDS ತಾಲೂಕು ಅಧ್ಯಕ್ಷರಾದ ದಿರಮಿಂದಹಳ್ಳಿ ಬೈರೆಡ್ಡಿ, ಮುನಾವರ್ ಪಾಷಾ ಹಾಗೂ ಇತರೆ ಸಂಖ್ಯೆಯಲ್ಲಿ JDS ಮತ್ತು BJP ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾಡಂಚಿನ ಗ್ರಾಮದ ನಿವಾಸಿಗಳಿಗೆ ಉಪಟಳ ನೀಡುತ್ತಿದ್ದ ಚಿರತೆಯೊಂದನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸೆರೆ ಹಿಡಿದಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ವನ್ಯಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಲೊಕ್ಕನಹಳ್ಳಿ ಸಮೀಪದ ಬೂದಿಪಡಗ ಗ್ರಾಮದ ಕುಮಾರ್ ಎಂಬುವರ ಜಮೀನಿನಲ್ಲಿ ಚಿರತೆ ಸೆರೆಯಾಗಿದೆ. ಸೆರೆ ಸಿಕ್ಕ ಚಿರತೆಯನ್ನು ವಲಯ ಅರಣ್ಯಾಧಿಕಾರಿ ಶಿವರಾಮ್ ಮತ್ತು ಸಿಬ್ಬಂದಿಗಳು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಎದಿಷ್ಟು ಇವರಿಗಿನ ಸುದ್ದಿಗಳು, ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೀ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.